ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸುವಂತಹ ನಿರೀಕ್ಷೆ ಇದೆ ಸಿದ್ದರಾಮಯ್ಯನವರ ಆಸೆ ಕೂಡ ಇದೇ ಇತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಅದ್ಧೂರಿಯಾದ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಅವರ ಇಚ್ಛೆಯಂತೆಯೇ ಈಗ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಕಂಠೀರವಾದ್ ಸ್ಟೇಡಿಯಂನಲ್ಲಿ ಜನ ಸೇರಿಸಬೇಕು ದೂರದ ಊರುಗಳಿಂದಲೂ ಜನ ಬರ್ತಾರೆ ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಬೀದರ್ನಿಂದ ಚಾಮರಾಜನಗರದ ತನಕನೂ ಕೂಡ ದೊಡ್ಡ ಅಭಿಮಾನಿ ಬಳಗ ಇದೆ ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಯಾರ್ಯಾರು ಆಸೆ ಇಟ್ಟಿರ್ತಾರೆ ಖಂಡಿತ ಇವತ್ತು ರಾತ್ರಿಯೇ ಹೊರಟು ಬೆಳಗ್ಗೆಗೆಲ್ಲ ಅವರೆಲ್ಲ ಬೆಂಗಳೂರು ಸೇರ್ಕೋತಾರೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಜನ ಇಚ್ಛೆಪಟ್ಟಲ್ಲಿ ನಾಳೆ ಮೂರು ಮೂವತ್ತರ ಒಳಗಡೆ ಬರ್ಬೋದು ಹಾಗಾಗಿ ಇಲ್ಲಿ ನೋಡ್ತಾ ಇದ್ರೆ ದೃಶ್ಯದಲ್ಲಿ ತಯಾರಿಗಳು ಹೇಗಾಗ್ತಾ ಇದೆ ಕಂಠೀರವ ಸ್ಟೇಡಿಯಂನಲ್ಲಿ ಅಂತ ಈಗಾಗಲೇ ಸೂಚನೆ ಸಿಕ್ಕಿದೆ ಪ್ರೋಟೋಕಾಲ್ ಅಧಿಕಾರಿಗೆ ಹಾಗಾಗಿ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಇದೆ ಸುಮಾರು ಒಂದು ಲಕ್ಷ ಜನರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿಧಾನಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಕ್ಲೀನ್ ಮೆಜಾರಿಟಿಯನ್ನು ಪಡೆದ ಬಳಿಕ ಸ್ಪಷ್ಟ ಮತ್ತು ಭಾರಿ ಬಹುಮತವನ್ನು ಪಡೆದ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥ ಗೊಂದಲ ನಿರ್ಮಾಣ ಆಗಿತ್ತು ಡಿ ಕೆ ಶಿವಕುಮಾರ್ ಆಗಬೇಕಾ ಸಿದ್ದರಾಮಯ್ಯವ್ರು ಆಗಬೇಕಾ ಅಂತನ್ಬಿಟ್ಟು ಈ ಹಗ್ಗ ದೆಹಲಿಯ ದೆಹಲಿ ಅಂಗಳವನ್ನು ತಲುಪಿತ್ತು ಹೈಕಮಾಂಡ್ ಕೂಡ ಕಳೆದ ಮೂರು ದಿನಗಳಿಂದ ಸಭೆಗಳ ಮೇಲೆ ಸಭೆ ಮಾಡಿ ಸಿದ್ದರಾಮಯ್ಯವ್ರನ್ನ ಕರೆಸೋದು ಮಾತಾಡೋದು ಡಿ ಕೆ ಶಿವಕುಮಾರ್ ಕರೆಸೋದು ಮಾತನಾಡೋದು ವೀಕ್ಷಕರನ್ನ ಕರೆಸೋದು ಮಾತನಾಡೋದು ಸುರ್ಜೇವಾಲ ಕರೆಸೋದು ಮಾತಾಡೋದು ಎಲ್ಲ ಆಯಿತು ರಾಹುಲ್ ಗಾಂಧಿ ಅವರು ಕೂಡ ತುಂಬ ಆಸಕ್ತಿರಾಗಿದ್ದರು ಈ ವಿಚಾರದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಕರ್ನಾ ಕನ್ನಡದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಸೇರಿ ಈಗ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಸ್ಟೇಡಿಯಂನಿಂದ ನನ್ನ ಕೊಲೀಗ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಎಸ್ ಮುರಳಿ ಈಗಾಗಲೇ ಮಾಹಿತಿ ಬಂದಿರಬೇಕು ರವಾನೆ ಆಗಿದೆ ತಯಾರಿಗಳೆಲ್ಲ ಹೇಗಾಗ್ತಾ ಇದೆ ಸ್ಟೇಡಿಯಂನಲ್ಲಿ ಖಂಡಿತವಾಗಿ ಅರವಿಂದ್ ಏನಂದ್ರೆ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಂಟಿರುವ ಸ್ಟೇಡಿಯಂ ಏನಿದೆ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತೇಳಿ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಸರ್ಕಾರದ ವತಿಯಿಂದ ಅಧಿಕಾರಿಗಳೇನಿದೆ ಅಧಿಕಾರಿಗಳೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಯಾಕಂದ್ರೆ ಪ್ರಮುಖವಾಗಿ ನಾಳಿನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಜೊತೆಗೆ ಸೋನಿಯಾ ಗಾಂಧಿ ಅವರು ಕೂಡ ಈ ಪ್ರಮಾಣ ವಚನಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದು ಹಿನ್ನೆಲೆಯಲ್ಲಿ ವಿ ಐ ಪಿಗಳಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ವಿ ಐ ಪಿಗಳಿಗೆ ಯಾವ ರೀತಿ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದಾದ ನಂತರ ಸಾರ್ವಜನಿಕರಿಗೆ ಯಾವ ರೀತಿಯ ವ್ಯವಸ್ಥೆ ಮಾಡಿಕೊಡ್ಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಏನು ಸರ್ಕಾರಿ ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾ ಇರೋಂಥದ್ದು ಜೊತೆಗೆ ಪ್ರಮುಖವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಪ್ರಮಾಣವಚನ ಮಾಡೋ ಪ್ರಮಾಣವಚನ ಸ್ವೀಕಾರ ಮಾಡೋ ಸಂದರ್ಭಲ್ಲೂ ಕೂಡ ಇದೇ ರೀತಿಯ ಕಂಠಿರುವ ಏನು ಸ್ಟೇಡಿಯಂ ಏನಿತ್ತು ಸ್ಟೇಡಿಯಂನಲ್ಲೇ ಪ್ರಮಾಣವಚನವನ್ನು ಕೂಡ ಸ್ವೀಕಾರ ಮಾಡಿದರು ಅದೇ ರೀತಿಯಲ್ಲಿ ಆಗ ಅದೇನು ಸಕ್ಸಸ್ಫುಲ್ ಆಗಿತ್ತು ಕಾರ್ಯಕ್ರಮ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಸಕ್ಸಸ್ಫುಲ್ ಮಾಡಬೇಕು ಅಂತೇಳಿ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬಹುತೇಕ ಇವತ್ತು ಸಂಜೆ ಒಳಗಡೆ ಸಂಪೂರ್ಣವಾಗಿ ಈ ಸ್ಟೇಜನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೇನಿರ್ತವೆ ಯಾರ್ಯಾರ ಸಾರ್ವಜನಿಕರಿಗೆ ಯಾವ ಕಡೆಯಿಂದ ಬರಬೇಕು ಜೊತೆಗೆ ವಿ ಎ ಪಿಗಳಿಗೆ ಯಾವ ರೀತಿಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಮಾಡಬೇಕು ಇವೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು ಮತ್ತು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ ಸಲೀಂ ಅವ್ರಿರ್ಬೋದು ಜೊತೆಗೆ ಸಂದೀಪ್ ಪಾಟೀಲ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ಈ ಸ್ಟೇಡಿಯಂನ ಒಳಗಡೆ ಬಂದಿದ್ದಾರೆ ಜೊತೆಗೆ ಏನು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ಈಗ ರೆಡಿಯನ್ನು ಮಾಡ್ಕೊಳ್ತಾರೆ ಅಂತ ಬಹುತೇಕ ಇವತ್ತು ಸಂಜೆ ಒಳಗಡೆ ಸಂಪೂರ್ಣವಾಗಿ ಸ್ಟೇಜ್ ನಿರ್ಮಾಣ ಮಾಡ್ತಾರೆ ಜೊತೆಗೆ ವಿ ಐ ಪಿಗಳು ಮತ್ತೆ ಸಾರ್ವಜನಿಕರು ಜೊತೆಗೆ ಸಿದ್ದು ಅವರ ಫಾಲೋವರ್ಸ್ ಇರ್ಬೋದು ಮತ್ತೆ ಸಚಿವ ಸಂಪುಟದ ಒಂದಷ್ಟು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆ ಮಾಡಿಕೊಳ್ಬೇಕು ಇದೆಲ್ಲರೂ ಕೂಡ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರೋದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ